ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್ ಬೆಳಕು ಟಿವಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ ಇದು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ಏಯ್ಟೀನ್ ಮೇ ಟೂ ತೌಸಂಡ್ ಟ್ವೆಂಟಿ ಟು ಬುಧವಾರ ಮೊದಲಾಗಿ ಮುಂಜಾನೆ ಮಾತು ಕನ್ನಡಿ ಮತ್ತು ನೆರಳುಗಳಂತ ಸ್ನೇಹಿತರನ್ನು ಸಂಪಾದಿಸೋಣ ಕನ್ನಡಿ ಸುಳ್ಳು ಹೇಳುವುದಿಲ್ಲ ನೆರಳು ನಮ್ಮನ್ನು ಬಿಟ್ಟು ಹಗಲುವುದಿಲ್ಲ ಈಗ ಹೆಡ್ಲೈನ್ಸ್ ಶಾಸಕರಿಗೆ ಬಂಪರ್ ಅನುದಾನ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಶೀಘ್ರ ಎಂಟು ಸಾವಿರದ ಆರುನೂರ ಐವತ್ತು ಕೋಟಿ ರು ಬಿಡುಗಡೆ ಸರ್ಕಾರದ ವರ್ಚಸ್ಸೆ ಹೆಚ್ಚಿಸಲು ಸಿಎಂ ನಿರ್ಧಾರ ಮಳೆಗೆ ಬಿಚ್ಚಿದ ರಾಜಧಾನಿ ವಿವಿಧೆಡೆ ಅರ್ಧ ತಾಸಿನಲ್ಲಿ ಎಪ್ಪತ್ತು ಮಿಲಿಮೀಟರ್ ವರ್ಷಧಾರೆ ರಸ್ತೆಗಳು ತಗ್ಗು ಪ್ರದೇಶ ಜಲಾವೃತ ಜನರು ಹೈರಾಣ ಜ್ಞಾನವಾಪಿ ಶಿವಲಿಂಗ ರಕ್ಷಣೆ ಡಿಸಿ ಹೊಣೆ ಕೋರ್ಟ್ ಕಮಿಷನರ್ ಅಜಯ್ ಮಿಶ್ರಾ ವಜಾ ನಾಳೆ ಎಸ್ಎಸ್ಎಲ್ಸಿ ಫಲಿತಾಂಶ ನಳೆಯ ಎಸ್ಎಸ್ಎಲ್ಸಿದ ಎಕ್ಸಾಮ್ ರಿಸಲ್ಟ್ ಇದೆ ಯುಪಿಎಸ್ಸಿ ವೇಳಾಪಟ್ಟಿ ಬಿಡುಗಡೆ ಮೊಬೈಲ್ ಕಳ್ಳರಿಬ್ಬರ ಬಂಧನ ಹೊಸ ಸಿಎಸ್ ಬಂದಾಗ ತೀರ್ಮಾನ ಕೆಲ ಕಡೆ ತಕ್ಕೆ ಶರ ಬರೆದ ರವಿಕುಮಾರ್ ಸಮಿತಿ ನೇಮಕ ಅಡ್ವರ್ಟೈಸ್ಮೆಂಟ್ ಇದೆ ಎಚ್ ಡಿ ದೇವೇಗೌಡರವರಿಗೆ ಜನ್ಮದಿನದ ಶುಭಾಶಯಗಳು ಉರುಳಿದ ಮರಗಳು ವಿದ್ಯುತ್ ಕಂಬಗಳು ಮುಳುಗಿದ ವಾಹನಗಳು ಸಂಚಾರ ಅಸ್ತವ್ಯಸ್ತ ನಿರಂತರ ಮಳೆಗೆ ಬಿಚ್ಚಿದ ಸಿಲಿಕಾನ್ ಸಿಟಿ ಎರಡು ದಿನ ಮಳೆ ಜೋರು ಕರ್ನಾಟಕ ಬ್ಯಾಂಕ್ ಹುದ್ದೆ ಆಕಾಂಕ್ಷಿಗಳಿಗೆ ತರಬೇತಿ ಎರಡು ವಾರದೊಳಗೆ ರಸ್ತೆ ಗುಂಡಿ ದುರಸ್ತಿ ಮದ್ಯ ಮಾರಾಟಗಾರರ ಸಮಸ್ಯೆ ನಿವಾರಣೆ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಿ ಸಮನ್ವಯ ಇರಲಿ ಅಧಿಕಾರಿಗಳಿಗೆ ತುಷಾರ್ ಗಿರಿನಾಥ್ ಸೂಚನೆ ಮಳೆಗಾಲ ಅನಾಹುತ ತಡೆಗೆ ಕ್ರಮ ಟ್ರಾನ್ಸ್ಫಾರ್ಮರ್ ಮೇಲ್ದರ್ಜೆಗೆ ಮಂತ್ರಾಲಯ ಶ್ರೀಪಟ್ಟಾಭಿಷೇಕ ಮಹೋತ್ಸವ ಮುತ್ತಿನ ನವರತ್ನ ಅಭಿಷೇಕ ಚಿನ್ನದ ಕಿರೀಟ ಸಮರ್ಪಣೆ ಸುದಿನ ಹರಿಹರ ಕವಿಯು ಅಲ್ಲಮ್ಮನನ್ನು ಕಂಡ ಬಗೆ ಅಲ್ಲಮ್ಮ ಕಥನ ದಿನ ಅನ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಇದೆ ಕ್ಲಾಸಿಪಡಲ್ ಜಾಬ್ಸ್ ಇರುತ್ತೆ ನೋಡಿ ರೌಡಿದಂ ಡ್ರಗ್ಸ್ ದಂಧೆ ಗ್ಯಾಂಬ್ಲಿಂಗ್ಗೆ ಕಡಿವಾಣ ಹೊಸ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಭರವಸೆ ಅಧಿಕಾರ ಹಸ್ತಾಂತರಿಸಿದ ಕಮಲ್ ಪಂತ್ ಶಾಸಕರಿಗೆ ಬಂಪರ್ ಅನುದಾನ ಅಸ್ಸಾಂನಲ್ಲಿ ಎರಡು ಲಕ್ಷ ಮಂದಿ ಸಂತ್ರಸ್ತ ತೀವ್ರಗೊಂಡ ನೆರೆ ಹಾರ್ಭಟ ಲಿಂಪೊಮೊ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಎಂಟು ವರ್ಷದ ಬಾಲಕನ ಆಪರೇಷನ್ ಸಕ್ಸಸ್ ಕಿದ್ವಾಯಿಯಲ್ಲಿ ಮಜ್ಜೆ ಕಸಿ ಶಸ್ತ್ರಚಿಕಿತ್ಸೆ ಪಿಜಿ ನೀಟ್ ಪರೀಕ್ಷೆ ಮುಂದೂಡಿ ಹತ್ತು ವಾರಗಳ ಕಾಲ ಮುಂದೂಡುವಂತೆ ಆಗ್ರಹ ಫ್ಯಾಟ್ ರಿಡಕ್ಷನ್ ಸರ್ಜರಿಗೆ ಕಿರುತೆರೆ ನಟಿ ಬಲಿ ರಾಜಾಜಿನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ವೈದ್ಯರ ನಿರ್ಲಕ್ಷ್ಯದಿಂದ ಸಾವು ಸಂಭವಿಸಿದ ಆರೋಪ ಬೊಜ್ಜು ಕರಗಿಸುವ ಚಿಕಿತ್ಸೆ ಅಪಾಯಕಾರಿಯಲ್ಲ ಎಚ್ಚರಿಕೆ ಕ್ರಮ ಅತ್ಯಗತ್ಯ ಎಂದು ವೈದ್ಯರ ಸಲಹೆ ಸಾವಿರದ ನೂರ ತೊಂಬತ್ತು ವಿ ಚಾರ್ಜಿಂಗ್ ಕೇಂದ್ರ ಸ್ಥಾಪನೆ ಪ್ರತಿ ಯೂನಿಟ್ಗೆ ಒಂದು ರು ಆದಾಯ ಹಂಚಿಕೆ ವಿದ್ಯುತ್ ಚಾಲಿತ ವಾಹನ ಬಳಕೆ ಉತ್ತೇಜಿಸಲು ಕ್ರಮ ಆಂಬುಲೆನ್ಸ್ಗೆ ಅಡ್ಡಲಾದ ಕಾಡಾನೆ ಪ್ರಿಯಕರನಿಗೆ ಒಂದು ಕೆಜಿ ಚಿನ್ನ ಕೊಟ್ಟ ಪ್ರೇಯಸಿ ಮನೆಯಲ್ಲಿ ನಕಲಿ ಚಿನ್ನಾಭರಣವಿಟ್ಟು ಹಸಲಿ ಒಡವೆ ಎಗ್ಗರಿಸಿದ ಚಾಲಕಿಗಳು ಮಗಳ ವಿರುದ್ಧವೇ ತಾಯಿ ದೂರು ಕೊಟ್ಟ ನಂತರ ಸತ್ಯ ಬಯಲು ಕೆಎಸ್ಆರ್ಟಿಸಿ ನಿವೃತ್ತ ಚಾಲಕರಿಗೆ ಸಿಹಿ ಸುದ್ದಿ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳಲು ನಿರ್ಧಾರ ಕೋಲಾರದಲ್ಲಿ ಟೊಮೆಟೊ ಕೊರತೆ ಬೆಲೆ ಇದ್ದರೂ ಬೆಳೆಯಿಲ್ಲ ಹದಿನೈದು ಕೆಜಿ ಬಾಕ್ಸ್ ನಾಲ್ನೂರ ಐವತ್ತೈದು ರೋಗಿ ಮಾರಾಟ ವಿಜ್ಞಾನಿ ಕಾರ್ಯಕ್ರಮಕ್ಕೆ ಚಾಲನೆ ಪ್ರಯೋಗಾಲಯಗಳಿಗೆ ಭೇಟಿ ತಜ್ಞರ ತಂತ್ರಜ್ಞರೊಂದಿಗೆ ಸಂವಾದ ಇಸ್ರೋ ಸಂಸ್ಥೆಯಿಂದ ನೂರ ಐವತ್ತು ವಿದ್ಯಾರ್ಥಿಗಳಿಗೆ ತರಬೇತಿ ಇಲಾಖೆ ನಡುವೆ ಸಮನ್ವಯ ಕೊರತೆ ಸಿಎಂ ಅಸಮಾಧಾನ ಬಜೆಟ್ ಕಾರ್ಯಕ್ರಮ ಅನುಷ್ಠಾನ ದೊರೆತಕ್ಕೆ ಸೂಚನೆ ಹಲವು ಹಿರಿಯ ಸಚಿವರು ಭಾಗಿ ಬೇಡಿಕೆ ಈಡೇರುವವರಿಗೆ ಪ್ರತಿಭಟನೆ ನಿಲ್ಲಿಸಲ್ಲ ಕಲಾವಿದರ ದತ್ತಾಂಶ ಸಂಗ್ರಹ ಯೋಜನೆ ಶಾಸಕರ ಓಲೈಕೆಗೆ ಯತ್ನ ಶಿಥಿಲ ಶಾಲಾ ಕಟ್ಟಡ ದುರಸ್ತಿ ಮಾಡಿ ಟೆಂಡರ್ ನೋಟಿಫಿಕೇಶನ್ಸ್ ಇದೆ ವಿವಾದ ಸೃಷ್ಟಿಸಿಕೊಳ್ಳದಂತೆ ಎಚ್ಚರಿಕೆ ಹೆಜ್ಜೆ ಕೆಪಿಸಿಸಿ ಅಧ್ಯಕ್ಷರನ್ನು ಎಚ್ಚರಿಸಿರುವ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ಗೆ ಧರ್ಮ ಸಂಕಟ ನಾಯಕರ ಮಾತಿಗೆ ಕಡಿವಾಣ ಮಳೆ ಹಾನಿ ಕ್ರಮಕ್ಕೆ ಅಶೋಕ್ ನಿರ್ದೇಶನ ಎಚ್ಡಿಕೆ ಮರಿತಿಬ್ಬೇಗೌಡ ಟಿಕೆಟ್ ವಾರ್ ಶಾಸಕರ ವೇತನ ಎರಡು ಪಾಯಿಂಟ್ ಐದು ಲಕ್ಷ ರೋಗಿ ಹೆಚ್ಚಳ ಮೇಲ್ಮನೆಗೆ ನಾಮಪತ್ರ ಸಲ್ಲಿಕೆ ಶುರು ರಘುನಾಥ ರಾವ್ ಹಂಗಾಮಿ ಸಭಾಪತಿ ಬಲವಂತದ ಮತಾಂತರಕ್ಕೆ ಬ್ರೇಕ್ ಸುಗ್ರೀವಾಜ್ಞೆ ಮೂಲಕ ಜಾರಿ ಸಿಕ್ಕಿಬಿದ್ದರೆ ಜಾಮೀನಿಲ್ಲ ಶಿಕ್ಷೆಯೂ ಕಠಿಣ ಅಧಿಕಾರಿಗೆ ಹವ್ಯಾಕ್ಯ ಪದಗಳಿಂದ ನಿಂದಿಸಿದ ಶಾಸಕ ನ್ಯಾಯಾಂಗ ತನಿಖೆಗೆ ಕಾಂಗ್ರೆಸ್ ಆಗ್ರಹ ಜೆಡಿಎಸ್ ಶಾಸಕಾಂಗ ಸಭೆ ಹಿಂದೂ ಮಳೆ ಜೋರು ಬೆಳೆ ನಷ್ಟ ಹಲವೆಡೆ ಫಸಲು ಹಾನಿ ರಸ್ತೆ ಸೇತುವೆ ನೀರುಪಾಲು ಭಗತ್ ಸಿಂಗ್ ಪಾಠ ಕೈ ಕೈ ಆಕ್ರೋಶ ಸುಳ್ಳಿನಿಂದ ಚುನಾವಣೆ ಗೆಲ್ಲಲಾಗುವುದು ಎಂದ ಕಮಲ ಪಡೆ ಪಠ್ಯದಲ್ಲಿ ಹೇಡಗೆ ವಾರ್ ಕಾಂಗ್ರೆಸ್ ಬಿಜೆಪಿ ವಾರ್ ಚಿಂತನ ಮುತ್ತಿನಂತ ಮಾತು ಸಾಧನೆಯ ಹಾದಿಯಲ್ಲಿ ಎದುರಾಗುವ ಸಂಕಷ್ಟ ಮತ್ತು ಸೋಲಿನ ಕ್ಷಣಗಳನ್ನು ಧೈರ್ಯದಿಂದ ಎದುರಿಸಿದಾಗಲೇ ಯಶಸ್ಸು ಒಲಿದಿತ್ತು ಬಿಡನ್ ಬೆದರು ಬೊಂಬೆಯೇ ಚೀನಾ ಉತ್ತರಿಸುವುದೇ ಜಗದಗಲ ಶೀಘ್ರ ಸ್ಪಂದನೆ ಅವಶ್ಯ ಅಕಾಲಿಕ ಮಳೆಯಿಂದ ವ್ಯಾಪಕ ಹಾನಿ ಮನಸ್ಸನ್ನು ಚಾರ್ಜ್ ಮಾಡಿ ನಮಗಾಗಿಯೂ ಕೊಂಚ ಬದುಕೋಣ ಜರೂರ್ ಮಾತು ಗೋಧಿ ರಫ್ತು ನಿಷೇಧ ಸಡಿಲ ಟ್ರಾಯ್ ಬೆಳ್ಳಿ ಹಬ್ಬ ಆಚರಣೆಗೆ ಪ್ರಧಾನಿ ಚಾಲನೆ ಐಐಟಿ ಮದ್ರಾಸ್ ನೇತೃತ್ವದ ಸಂಸ್ಥೆಗಳಿಂದ ಅಭಿವೃದ್ಧಿ ದೇಶದ ಮೊದಲ ಫೈವ್ ಜಿ ಟೆಸ್ಟ್ ಬೆಡ್ ಲೋಕಾರ್ಪಣೆ ಹಳ್ಳಿ ಹಳ್ಳಿಗೂ ಆಪ್ಟಿಕಲ್ ಫೈಬರ್ ಕಾರ್ತಿ ವಿರುದ್ಧ ಸಿಬಿಐ ಕೇಸ್ ಚೀನಿ ಪೌರರಿಗೆ ಅಕ್ರಮ ವೀಸಾ ಲಿಂಗಕ್ಕೆ ರಕ್ಷಣೆ ನಮಾಜ್ಗೆ ಅವಕಾಶ ಸುಪ್ರೀಂ ಕೋರ್ಟ್ ಆದೇಶ ವಾರಣಾಸಿ ಜ್ಞಾನವಾಪಿ ಮಸೀದಿ ಪ್ರಕರಣ ಕೋರ್ಟ್ ಕಮಿಷನರ್ ಅಜಯ್ ಮಿಶ್ರಾ ವಜಾ ಮುತ್ತುರಾದ ಮಸೀದಿ ವಿಡಿಯೋಗ್ರಾಫಿಗೆ ಅರ್ಜಿ ವಿಚಾರಣೆಗೆ ಒಪ್ಪಿಗೆ ರಾಮಮಂದಿರ ಕಾಮಗಾರಿ ಬಿರುಸು ನೌಕಾದುಳಕ್ಕೆ ಉದಯಗಿರಿ ಸೂರತ್ ಅರ್ಪಣೆ ಮುಂಬೈ ಸರಣಿ ಸ್ಫೋಟದ ನಾಲ್ಕು ಆರೋಪಿಗಳ ಸೆರೆ ಬಿಪಿಸಿಎಲ್ನ ಷೇರು ಮಾರಾಟಕ್ಕೆ ಸಿದ್ಧತೆ ದೇಶಾದ್ಯಂತ ಲಾಕ್ಡೌನ್ ಹೇರಿದ ಅಧ್ಯಕ್ಷ ಕಿಮ್ ಜಾಂಗ್ ಹುನ್ ಉತ್ತರ ಕೊರಿಯಾದಲ್ಲಿ ಸೋಂಕು ಏರಿಕೆ ಬೀಜಿಂಗ್ನಲ್ಲಿ ಲಾಕ್ಡೌನ್ ಅಮೆರಿಕಾದಲ್ಲಿ ಹತ್ತು ಲಕ್ಷ ಸಾವು ಭಾರತದಲ್ಲಿ ಕೊರೋನಾ ಕ್ಷೀಣ ಏರ್ಲೈನ್ ಮಾರಲು ಲಂಕಾ ಪ್ರಧಾನಿ ನಿರ್ಧಾರ ಲಖನೌ ನಗರಕ್ಕೆ ಲಕ್ಷ ಲಕ್ಷ್ಮಣಪುರಿ ಮರುನಾಮಕರಣ ಸ್ಪ್ಯಾಮ್ ಖಾತೆ ವಿವರ ಇಲ್ಲದೆ ಖರೀದಿ ಇಲ್ಲ ಮೈಕ್ರೋಸಾಫ್ಟ್ ನೌಕರರ ವೇತನ ದುಪ್ಪಟ್ಟು ಯು ಪಿ ವೇಳಾಪಟ್ಟಿ ಪ್ರಕಟ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಒಂದರಂದು ಅಧಿಸೂಚನೆ ಸೆನ್ಸೆಕ್ಸ್ನಲ್ಲಿ ಸಾವಿರದ ಮುನ್ನೂರ ನಲವತ್ನಾಲ್ಕು ಅಂಶ ವೃದ್ಧಿ ಹೂಡಿಕೆದಾರರಿಗೆ ಹನ್ನೆರಡು ಲಕ್ಷ ಕೋಟಿ ಲಾಭ ಷೇರುಪೇಟೆ ಲಿಸ್ಟಿಂಗ್ನಲ್ಲಿ ಮುಗ್ಗರಿಸಿದ ಎಲ್ಐಸಿ ಸಗಟು ಹಣದುಬ್ಬರ ಹದಿನೈದು ಪಾಯಿಂಟ್ ಝೀರೋ ಎಂಟಗೆ ಏರಿಕೆ ಮಸ್ತ್ ಉಲ್ಲಾಸದ ಜಲಕ್ ಇದು ಕನ್ನಡದ ವಿಜ್ಞಾನ ಲೋಕ ಈ ಜ್ಞಾನ ವರ್ಕ್ ಫೋರ್ಸ್ ಅನಾಲಿಟಿಕ್ಸ್ ಓದುವಿಕೆ ಹವ್ಯಾಸವಾಗಲಿ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣದ ಸಿಐಡಿ ತನಿಖೆ ಎಚ್ಎಸ್ಸಿ ಮನೆಯಲ್ಲಿ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ನಗದು ಡಿವೈಎಸ್ಪಿ ಸೇರಿ ಐವರ ಜಾಮೀನು ತಿರಸ್ಕಾರ ಇಪ್ಪತ್ತೊಂದಕ್ಕೆ ಜಾಮೀನು ಆದೇಶ ಅಸ್ಪೃಶ್ಯತೆ ನಿವಾರಣೆಗೆ ವಿನಯ ಸಾಮರಸ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಚಿಂತನೆ ಇಪ್ಪತ್ತಕ್ಕೆ ಪ್ರಥಮ ಪಿಯುಸಿಗೆ ಅರ್ಜಿ ಸಲ್ಲಿಕೆ ಹಿಜಾಬ್ ವಿವಾದ ಹಿನ್ನೆಲೆಯಲ್ಲಿ ವಸ್ತ್ರ ಸಂಹಿತೆ ಜಾರಿ ಪಿಯು ಪ್ರವೇಶಕ್ಕೆ ಮಾರ್ಗಸೂಚಿ ಬಿಡುಗಡೆ ರಾಜ್ಯದಲ್ಲಿ ನೂರ ಒಂಬತ್ತು ಮಂದಿಗೆ ಕೋವಿಡ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇಪ್ಪತ್ತ್ ಮೂರಕ್ಕೆ ವಿಚಾರಣೆ ಪಂಚಾಯತ್ ರಾಜ್ ಕಾಯ್ದೆ ತಿದ್ದುಪಡಿ ತುರ್ತು ವಿಚಾರಣೆಗೆ ಮನವಿ ಐಪಿಎಲ್ ಮಹಾ ಉತ್ಸವ ಸವಾಲು ಜೀವಂತವಿಟ್ಟ ವಿಲಿಯಂಸ್ನ ಬಳಗ ರಾಹುಲ್ ತ್ರಿಪಾಠಿ ಜಯದ ಆಟ ಟೀಂ ಡೇವಿಡ್ ಹೋರಾಟ ವ್ಯರ್ಥ ಸನ್ ಗೆಲುವು ಮುಂಬೈಗೆ ಹತ್ತನೇ ಸೋಲು ಏಷ್ಯನ್ ಗೇಮ್ಸ್ ಕೂಡ ಮುಂದೂಡಿಕೆ ಫಾರ್ನೆಲ್ ಐದು ವರ್ಷದ ಬಳಿಕ ವಾಪಸ್ ಭಾರತ ಪ್ರವಾಸಕ್ಕೆ ದಕ್ಷಿಣ ಆಫ್ರಿಕಾ ಟಿ ಟ್ವೆಂಟಿ ತಂಡ ಪ್ರಕಟ ಇದು ರಾಹುಲ್ ಶ್ರೇಯಸ್ ಮುಖಾಮುಖಿ ಲಕ್ನೋ ಸೂಪರ್ ಜೆಂಟ್ಸ್ ಗೆದ್ದರೆ ಪ್ಲೇ ಆಫ್ ಖಚಿತ ದೊಡ್ಡ ಗೆಲುವಿನ ನಿರೀಕ್ಷೆಯಲ್ಲಿ ಕೆಕೆಆರ್ ಡೆಲ್ಲಿ ಕೈಯಲ್ಲಿ ಆರ್ಸಿಬಿ ಪ್ಲೇ ಆಫ್ ಭವಿಷ್ಯ ಗುಜರಾತ್ ವಿರುದ್ಧ ಗೆಲ್ಲಲೇಬೇಕು ಪ್ಲೇಸಿಸ್ ಪಡೆಗೆ ಕಳಪೆ ರನ್ ರೇಟ್ ಬಹುದೊಡ್ಡ ಹಿನ್ನಡೆ ಆರ್ಸಿಬಿ ಹಾಲ್ ಆಫ್ ಫೇಮ್ಡಿ ಎಬಿಡಿ ಮತ್ತು ಗೇಲ್ ಎರಡನೇ ಆವೃತ್ತಿಯ ರಾಜ್ಯ ಮಿನಿ ಒಲಿಂಪಿಕ್ಸ್ ಕ್ರೀಡಾಕೂಟ ಸಿಂಚನ ಹಿಮಗೌರಿಗೆ ಸ್ವರ್ಣ ಪದಕ ತರುಣ್ ದೀಪಿಕಾಗೆ ಸ್ವರ್ಣ ಕರ್ನಾಟಕ ತಂಡ ರನ್ನರ್ ಅಪ್ಪು ಹನ್ನೆರಡನೇ ಸೀನಿಯರ್ ಮಹಿಳಾ ರಾಷ್ಟ್ರೀಯ ಹಾಕಿ ಉಲ್ಲಾಸ ಮೂವತ್ತ್ ಮೂರು ದಿನಕ್ಕೆ ಸಾವಿರದ ಇನ್ನೂರು ಕೋಟಿ ತಿಂಗಳಾದರೂ ನಿಲ್ಲದ ಬಾಯ್ ಓಟ ಬ್ಯಾಂಕಾಂಗ್ನಲ್ಲಿ ಕಾಣೆಯಾದವರು ಚೆನ್ನಶೆಟ್ಟಿ ಹಲೋಕ್ ಜೊತೆಯಾಗಿ ಗಾಯನ ಸ್ನೇಹದ ಮಹತ್ವ ಸಾರುವ ಕತೆ ಜೂನ್ ಇಪ್ಪತ್ನಾಲ್ಕಕ್ಕೆ ಬಡ್ಡೀಸ್ ಬಿಡುಗಡೆ ಸೂಪರ್ ಮ್ಯಾನ್ ನಂತೆ ವಿಶೇಷ ನಲ್ಲಿ ಸಿಡಿಲ ನಡುವೆ ಕಡಗ ಹಿಡಿದು ನಿಂತಿರುವ ಶಿಲ್ಪಾ ಶೆಟ್ಟಿ ಪಾತ್ರ ಸಿನಿಪ್ರೇರಲ್ಲಿ ಕುತೂಹಲ ಮೂಡಿಸಿದೆ ಸೂಪರ್ ಹೀರೋ ಶಿಲ್ಪಾ ಶೆಟ್ಟಿ ಇದು ನೊಂದ ಹೆಣ್ಣಿನ ಕತೆ ಚಿತ್ರವಾಯಿತು ಸಾರಾ ಅವರ ವಜ್ರಗಳು ಅಡ್ವರ್ಟೈಸ್ಮೆಂಟ್ ಇದೆ ಇಷ್ಟಿವತ್ತಿನ ನೀವು ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ ಮತ್ತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅವರು ಕೂಡ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್